यो मोर्चा दक्षिण कन्नड जिले ನಾವು ಇವತ್ತು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ಆರ್ಥಿಕವಾಗಿ ಉಪಸ್ಥಿತಿಯಲ್ಲಿದ್ದಾರೆ ಹಾಗೂ ಶ್ರೀ ನರೇಂದ್ರ ಮೋದಿಜಿಯವರ 4 ವರ್ಷ ಪೂರೈಸಿದಂತಹ ಈ ಒಂದು ಸಂದರ್ಭದಲ್ಲಿ ದೇಶದೆಲ್ಲೆಡೆ ಅವರ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು, ಅವರ ಯೋಜನೆಗಳ ಬಗ್ಗೆ ಜನರಿಗೆ ಅವರ ಯೋಜನೆಗಳ ಫಲವನ್ನು ಮುಟ್ಟಿಸಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಅಮಿತ್ ಶಾಜಿಯವರು ಉಲ್ಲೇಖಿಸಿದರು. ಆ ಪ್ರಯುಕ್ತ ದೇಶದೆಲ್ಲೆಡೆ ಎಲ್ಲ ರಾಜ್ಯಗಳಲ್ಲೂ ಯುವ ಮೋರ್ಚಾ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ನರೇಂದ್ರ ಮೋದಿಜಿಯವರ ಈ ಯೋಜನೆಗಳ ಜಾಗೃತಿಗಳ ಬಗ್ಗೆ ಬೈಕ್ ರ್ಯಾಲಿ ಜಾಗೃತಿ ಸಭೆಗಳನ್ನು ಹಮ್ಮಿಕೊಂಡಿತ್ತು. ಅದರ ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮೋ ಯೋಜನೆಗಳ ಬಗ್ಗೆ ಒಂದು ಜಾಗೃತಿ ಜಾಥಾವನ್ನು ಮಾಡಬೇಕಂತ ದಕ್ಷಿಣ ಕನ್ನಡದ ಜಿಲ್ಲಾ ಯುವ ಮೋರ್ಚಾ ತೀರ್ಮಾನಿಸಿತ್ತು. ಹಾಗಾಗಿ ಇದೇ ಬರುವಂತಹ ಜುಲೈ 15 ಆದಿತ್ಯವಾರದಂದು ಪುತ್ತೂರಿನ ಶ್ರೀ ಮಲ್ಲಿಂಗೇಶ್ವರ ದೇವಸ್ಥಾನದ ಎದುರಿನಿಂದ ಈ ಒಂದು ಜಾಥಾ ಪ್ರಾರಂಭಗೊಂಡು ಪುತ್ತೂರು ನಗರವಾಗಿ ಮಾಣಿ ಕಲ್ಲಡ್ಕ BC ರೋಡು ಪಡೀಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಕೂಳೂರು ಮುಖಾಂತರ ಸುರತ್ಕಲ್ಲಿಗೆ ಸಾಗಿ ಅಲ್ಲಿ ಬಂಟರ್ ಭವನದಲ್ಲಿ ಸಮಾಪನಗೊಳ್ಳಲಿದೆ. ಒಟ್ಟು ವಿಶೇಷವಾಗಿ ಈ ಎಲ್ಲ ಜಾಥಾ ನಡೆಯುವುದು ನರೇಂದ್ರ ಮೋದಿಜಿಯವರೇನು 4 ವರ್ಷಗಳಲ್ಲಿ ಮಾಡಿದಂತಹ ಸಾಧನೆ ಏನಿದೆ, ಅವರು ಮಾಡಿದಂಥ ಏನು ಜನಪರ ಯೋಜನೆಗಳೇನಿದೆ, ಆ ಯೋಜನೆಗಳನ್ನು ಜನರ ಮನ ಮತ್ತು ಮನೆಗಳಿಗೆ ಮುಟ್ಟಿಸುವಂಥ ಸಲುವಾಗಿ ವಿಶೇಷವಾಗಿ ಜನರತ್ರ ಜಾಗೃತಿಯನ್ನು ಮೂಡಿಸಬೇಕು. ಆ ದೃಷ್ಟಿಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನು ಮುಂದಿನ ಈ ದೇಶದ ಪ್ರಧಾನಿಯಾಗಿ ಕಾಣಬೇಕೆನ್ನುವಂಥ ಒಂದು ಇಚ್ಛಾಶಕ್ತಿ ಈ ಯುವ ಮೋರ್ಚಕ್ಕೆ ಇರುವುದರಿಂದ ಆ ಕಲ್ಪನೆಯನ್ನು ಇಟ್ಟುಕೊಂಡು ಇಂತಹ ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಒಂದು ಲಾಂಛನವನ್ನು ಈಗ ನಮ್ಮ ಹಿರಿಯರಾದಂತಹ ಶ್ರೀಯುತ ರವಿಶಂಕರ್ ಮಿಜಾರ್ ಮತ್ತು ನಮ್ಮ ಜಿಲ್ಲಾ ವಕ್ತಾರರಾದಂತಹ ಹರಿಕೃಷ್ಣ ಬಂಟ್ವಾಲ್, ಇನ್ನೊಬ್ಬರು ವಕ್ತಾರರಾದಂಥ ವಿಕಾಸ್ ಪುತ್ತೂರು ಮತ್ತು ನಮ್ಮ ಯುವ ಮೋರ್ಚಾದ ಪದಾಧಿಕಾರಿಗಳು